ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ರಜನಿಶ್ರೀ. ಇಂದು ಬೆಂಗಳೂರಿನ ಸವಿತಾ ಸಮಾಜ ಗಾಂಧಿ ಭವನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಲೇಖಕ ಡಾಕ್ಟರ್ ಎಂಎಸ್ ಮುತ್ತುರಾಜ್ ರವರ ಮಂಗಳವಾದ್ಯ ಕಾದಂಬರಿಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯನವರು, ಯಾವ ಕಾಯಕವೂ ಮೇಲು ಅಲ್ಲ ಕೀಳು ಅಲ್ಲ, ಎಲ್ಲ ಕಾಯಕವೂ ಸಮಾನ ಘನತೆಯನ್ನು ಹೊಂದಿದೆ ಎಂದು ಹೇಳಿದರು. ಡಾಕ್ಟರ್ ಎಂಎಸ್ ಮುತ್ತುರಾಜ್ ಅವರು ರಚಿಸಿರತಕ್ಕಂಥ ಮಂಗಳವಾದ್ಯ ಕಾದಂಬರಿ ಈ ಪುಸ್ತಕವನ್ನ ನಾವೆಲ್ಲರೂ ಕೂಡ ಬಿಡುಗಡೆ ಮಾಡಿದ್ದೇವೆ. ಹೊಸ ಮುತ್ತುರಾಜ್ ಅವರ ಇದು ಮೂರನೇ ಕೃತಿ. ಸವಿತಾ ಸಮಾಜದಲ್ಲಿ ಜನಿಸಿ ಸೌರಿಕ ಕಾಯಕ ವೃತ್ತಿಯನ್ನು ಮಾಡಿ ಈಗ ಸಾಹಿತ್ಯ ಲೋಕಕ್ಕೆ ಪರಾರ್ಪಣೆ ಮಾಡಿ ಮೂರು ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಹಿಂದೆಯೂ ಕೂಡ ಒಂದು ಕೃತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇವತ್ತು ಕೂಡ ನನ್ನ ಕೈಯಿಂದಲೇ ಮಂಗಳವಾದ್ಯ ಕಾದಂಬರಿ ಎಂತಕ್ಕಂಥ ಕೃತಿಯಿಂದ ಬಿಡುಗಡೆ ಮಾಡ್ತಿದ್ದಾರೆ. ಇವರು ಬಹುಮುಖ ಪ್ರತಿಭೆ ಇರ್ತಕ್ಕಂಥ ವ್ಯಕ್ತಿ. ಸೌರಿಕ ಕಾಯಕವನ್ನು ಮಾಡಲು ಕೂಡ ನಟರಾಗಿ ಬಹಳ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಚಲನಚಿತ್ರ ಮಂದಿರದಲ್ಲಿ ಕಿರುಚಿತ್ರದಲ್ಲಿ ನಟಿಸಿ ಅಪಾರವಾದಂತಹ ಜನಮನ್ನಣೆಯನ್ನು ಪಡೆದಿದ್ದಾರೆ. ಈಗ ಸಾಹಿತಿ ಕೂಡ ಆಗಿಬಿಟ್ಟಿದ್ದಾರೆ. ಸಾಹಿತ್ಯ, ಕಲೆ, ಸಂಸ್ಕೃತಿ ಮತ್ತು ಕಾಯಕ ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಜೀವನದಲ್ಲಿ ಅವರು ಬಹಳ ಅಭಿಮಾನದಿಂದ ನಾನು ಒಬ್ಬ ಕ್ಷೌರಿಕ ಅಂತ ಸ್ವಾಭಿಮಾನದಿಂದ ಹೇಳ್ತಿದ್ದಾರೆ. ಬಹಳ ಜನ ಅವರ ಜಾತಿಯನ್ನ, ಅವರ ವೃತ್ತಿಯನ್ನ ಹೇಳ್ಕೊಳ್ಳೋದು ಕಡಿಮೆ. ಆದ್ರೆ ಇವರು ನಾನು ಕ್ಷೌರಿಕ, ಸ್ವಾಭಿಮಾನಿ ಕ್ಷೌರಿಕ, ನಾನು ಈ ವೃತ್ತಿ ಮಾಡ್ತಾ ಇದ್ದೀನಿ, ಈ ವೃತ್ತಿನಲ್ಲಿ ಸಂತೋಷವನ್ನ ಪಡ್ತಾ ಇದ್ದೀನಿ, ವೃತ್ತಿ ಗೌರವವನ್ನ ಎತ್ತಿಡಿತಕ್ಕಂತ ಪ್ರಯತ್ನವನ್ನ ಅವರು ಉದ್ದಕ್ಕೂ ಕೂಡ ಮಾಡಿದ್ದಾರೆ. ನನಗೂ ಒಂದ್ಸರಿ ಕ್ಷೌರ ಮಾಡಿದ್ದಾರೆ. ಅವರೇ ವಾಲಂಟಿಯರ್ ಬಂದು ಮಾಡಿದರು.
ಕಾರ್ಯದರ್ಶಿಯಾದ ಗೋವಿಂದರಾಜು, ಮಾಜಿ ಸಚಿವ ಎಚ್ಎಂ ರೇವಣ್ಣ, ಪ್ರಗತಿಪರ ಚಿಂತಕ ಎಲ್ ಮುಕುಂದರಾಜ್ ಮತ್ತು ಸವಿತಾ ಸಮಾಜದ ಅಧ್ಯಕ್ಷರಾದ ಕಿರಣ್ ಕುಮಾರ್ ರವರು ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ.